24 ಕನ್ನಡ ನ್ಯೂಸ್ಗೆ ಸ್ವಾಗತ. ನಗರದ ಶ್ರೀ ಚಂದ್ರಶೇಖರ್ ಭಾರತಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಪೋಷಕರಿಗಾಗಿ ಆಯೋಜನೆ ಮಾಡಲಾಗಿದ್ದ ಫೈರ್ಲೆಸ್ ಕುಕಿಂಗ್ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ತರಕಾರಿಗಳನ್ನು ಬೇಯಿಸಿ ಬಳಸೋದ್ರಿಂದ ಬಹುತೇಕ ವಿಟಮಿನ್ಗಳು ನಾಶವಾಗುತ್ತೆ. ಹಸಿ ತರಕಾರಿಗಳನ್ನು ರುಚಿಕರವಾಗಿ ಮಾರ್ಪಡಿಸಿಕೊಂಡು ಬಳಸುವಂತಹ ಕಲೆ ಫೈರ್ಲೆಸ್ ಕುಕಿಂಗ್ ಆಗಿದೆ. ಇದು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಬಹಳ ಒಳ್ಳೆಯದು. ಇತ್ತೀಚೆಗೆ ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿದೆ. ಆರೋಗ್ಯಕ್ಕಾಗಿ ಹೆಚ್ಚಿನ ಒತ್ತನ್ನು ಕೊಡುತ್ತಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳು ಕೂಡ ಶಿಬಿರಗಳನ್ನು ಏರ್ಪಡಿಸುವ ಕಾರ್ಯವನ್ನು ಮಾಡ್ತಾ ಇದೆ. ಈ ಶಾಲೆಯಲ್ಲಿ ಪೋಷಕರಿಗಾಗಿ ಇಂತಹ ಒಂದು ಕಾರ್ಯಕ್ರಮ ಆಯೋಜನೆ ಬಹಳ ವ್ಯವಸ್ಥಿತವಾಗಿ ಏರ್ಪಡಿಸಿದ್ದೀರಿ. ಸ್ಟಾರ್ ಹೋಟೆಲ್ನಂತೆ ವ್ಯವಸ್ಥೆಗೊಳಿಸಿದ್ದೀರಿ. ಪೋಷಕರು ಎಷ್ಟು ಮಟ್ಟಿಗೆ ಸ್ಪಂದಿಸಿದ್ದಾರೆ? ಮಕ್ಕಳಿಗೆ ತರಕಾರಿಗಳ ಮಹತ್ವವನ್ನು ತಿಳಿಸಿಕೊಡಬೇಕು. ಮಕ್ಕಳು ಆರೋಗ್ಯವಾಗಿದ್ದರೆ ಅವರಲ್ಲಿ ಜ್ಞಾನಾರ್ಜನೆಗೆ ಸಹಕಾರಿಯಾಗಬಲ್ಲದು. ಸದೃಢ ದೇಹ ಸದೃಢ ಮನಸ್ಸು ಎಂಬಂತೆ ಎಂದರು. ಎಂಡಿ ನಾಸೀರ್ ಇಂಜಿನಿಯರ್ಸ್. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.